ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯದಲ್ಲಿ ನಡೆಯಲಿರೋ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಿದೆ ಹಾಗಿದ್ರೆ ಉಪಚುನಾವಣೆಯ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಯಾವ ಪಕ್ಷದಿಂದ ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಂಡೂರಲ್ಲಿ ತುಕಾರಾಂ ಪುತ್ರಿನ ಪತ್ನಿನ ಬಿಜೆಪಿಯಿಂದ ಕಣಕ್ಕಿಳಿತಾರ ಶ್ರೀರಾಮುಲು ಫ್ರೆಂಡ್ಸ್ ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಕಳೆದ ನಾಲ್ಕು ಚುನಾವಣೆಗಳಲ್ಲೂ ಕಾಂಗ್ರೆಸ್ನ ಈ ತುಕಾರಾಂ ಇಲ್ಲಿ ಗೆದ್ದು ಬೀಗಿದ್ದಾರೆ ಎದುರಾಳಿಗಳಿಗೆ ದೊಡ್ಡ ಅಂತರದಲ್ಲೇ ಮಣ್ಣು ಮುಕ್ಕಿಸಿದ್ದಾರೆ ಆದ್ರೀಗ ಇವರು ಸಂಸದರಾಗಿರೋದ್ರಿಂದ ಉಪ ಚುನಾವಣೆ ಎದುರಾಗಿದೆ ಇಂಥ ಉಪ ಚುನಾವಣೆಗೆ ತುಕಾರಾಂ ಪುತ್ರಿಯೇ ಕಾಂಗ್ರೆಸ್ ಅಭ್ಯರ್ಥಿಯಾಗೋ ಸಾಧ್ಯತೆ ದಟ್ಟವಾಗಿದೆ ಹೆಸರು ಸೌಪರ್ಣಿಕ ತುಕಾರಾಂ ಇವರನ್ನ ಚೈತನ್ಯ ತುಕಾರಾಂ ಅಂತಾನು ಕರೀತಾರೆ ಮತ್ತೊಂದ್ ಕಡೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಜಮೀರ್ ಅಹಮದ್ ಖಾನ್ ತುಕಾರಾಂ ಪತ್ನಿಯಾದ ಅನ್ನಪೂರ್ಣ ಹೆಸರನ್ನ ಕೂಡ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ ಸೊ ಅಮ್ಮ ಮಗಳಲ್ಲೇ ಒಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಪಕ್ಕಾ ಅತ್ತ ಬಿಜೆಪಿಯಿಂದ ಶ್ರೀರಾಮುಲು ಹೆಸರು ಬಲವಾಗಿ ಕೇಳಿ ಬರ್ತಿದೆ ಆದ್ರೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಸತತ ಸೋಲು ಕಂಡಿರೋ ರಾಮುಲುಗೆ ಬಿಜೆಪಿ ಮತ್ತೊಂದು ಅವಕಾಶ ಕೊಡುತ್ತಾ ಗೊತ್ತಿಲ್ಲ ರಾಮುಲು ಜೊತೆಗೆ ಜನಾರ್ದನ ರೆಡ್ಡಿ ಆಪ್ತ ದಿವಾಕರ ಬಾಬು ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಶಿಗ್ಗಾವಿ ಟಿಕೆಟ್ಗೆ ಬೊಮ್ಮಾಯಿ ಪುತ್ರ ಲಾಬಿ ಸೇಡು ತೀರಿಸಿಕೊಳ್ತಾರ ಅಜೀಂ ಪೀರ್ ಖಾದ್ರಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಕಳೆದ ನಾಲ್ಕು ಚುನಾವಣೆಗಳಲ್ಲೂ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಇಲ್ಲಿ ಗೆದ್ದಿದ್ದಾರೆ ಆದ್ರೀಗ ಸಂಸದರಾಗಿರೋದ್ರಿಂದ ಕ್ಷೇತ್ರಕ್ಕೆ ಉಪಚುನಾವಣೆ ಬಂದಿದೆ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ತಮ್ಮ ಪುತ್ರ ಭರತ್ಗೆ ಕೊಡಿಸಲು ಬಸವರಾಜ ಬೊಮ್ಮಾಯಿ ಭಾರಿ ಕಸರತ್ತು ನಡೆಸ್ತಿದ್ದಾರೆ ಇದರಲ್ಲಿ ಯಶಸ್ಸು ಸಿಗೋ ಸಾಧ್ಯತೆ ಹೆಚ್ಚಿದೆ ಆದ್ರೆ ಬೊಮ್ಮಾಯಿ ಪುತ್ರನಿಗೆ ಟಿಕೆಟ್ ಕೊಡಬಾರ್ದು ಅಂತ ಈ ಹಿಂದೆ ಲಾಯರ್ ಜಗದೀಶ್ ಹೇಳಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಬಹುದು ಭರತ್ ಬೊಮ್ಮಾಯಿ ಜೊತೆಗೆ ಚನ್ನಬಸವೇಶ್ವರ ಸ್ವಾಮೀಜಿ ಶ್ರೀಕಾಂತ ದುಂಡಿಗೌಡರ ಶಶಿಧರ ಎಲಿಗಾರ ಶೋಭಾ ನಿಶ್ರೀಮಗೌಡರ ಹೆಸರು ಸಹ ಬಿಜೆಪಿ ಜೆಡಿಎಸ್ ಕಡೆಯಿಂದ ಕೇಳಿ ಬರ್ತಿದೆ ಕಾಂಗ್ರೆಸ್ನಿಂದ ಸೈಯದ್ ಪೀರ್ ಖಾದ್ರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಹೆಚ್ಚಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಜಸ್ಟ್ ಮಿಸ್ ಆಗಿತ್ತು ಅದಕ್ಕೂ ಹಿಂದಿನ ಎಲೆಕ್ಷನ್ಗಳಲ್ಲಿ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿಗೆ ಟೈಟ್ ಫೈಟ್ ಕೊಡ್ತಾ ಇದ್ದಿದ್ದು ಇದೇ ಸೈಯದ್ ಅಜೀಂ ಪೀರ್ ಖಾದ್ರಿ ಸೊ ಈ ಸಲ ಟಿಕೆಟ್ ಸಿಕ್ಕರೆ ಹಿಂದಿನ ಸೋಲುಗಳ ಸೇಡು ತೀರಿಸಿಕೊಳ್ಳುವ ಅವಕಾಶವೂ ಸಿಕ್ಕಂತಾಗುತ್ತೆ ಇವರ ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಸೋಮಣ್ಣ ಬೇವಿನ ಮರದ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಕ್ಷೇತ್ರದಲ್ಲಿ ಲಿಂಗಾಯತರ ಜೊತೆಗೆ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕಬಹುದು ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಡಿಕೆನಾ ಬೇರೆ ಯಾರಾದ್ರೂನಾ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಳೆದ ಮೂರ್ನಾಲ್ಕು ಚುನಾವಣೆಗಳಲ್ಲೂ ಸಿಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಕುಟುಂಬ ಎದುರು ಆದರೆ ಆದ್ರೆ ಈ ಸಲ ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿ ಆಗಿರೋದ್ರಿಂದ ಇಬ್ರು ಒಂದೇ ಬದಿಯಲ್ಲಿದ್ದಾರೆ ಇದೇ ಈಗ ಟಿಕೆಟ್ ಹಂಚಿಕೆಯ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಚನ್ನಪಟ್ಟಣದ ಟಿಕೆಟ್ಗೆ ಯೋಗೇಶ್ವರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ರೆ ತನ್ನ ರಾಜೀನಾಮೆಯಿಂದ ತೆರವಾಗಿರೋ ಕ್ಷೇತ್ರದಲ್ಲಿ ಜೆಡಿಎಸ್ ಚಿಹ್ನೆಯಿಂದಲೇ ಬೈ ಎಲೆಕ್ಷನ್ ಎದುರಿಸಬೇಕು ಅನ್ನೋದು ಕೇಂದ್ರ ಸಚಿವ ಕುಮಾರಸ್ವಾಮಿ ಲೆಕ್ಕಾಚಾರ ಈ ನಿಟ್ಟಿನಲ್ಲಿ ಹೆಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ರೇಸ್ನಲ್ಲಿ ಮುಂದಿದ್ದಾರೆ ಆದ್ರೆ ಸಿಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆಯಿಂದ ಅಥವಾ ಪಕ್ಷೇತರರಾಗಿ ಕಣಕ್ಕಿಳಿದ್ರೂ ಅಚ್ಚರಿಯಿಲ್ಲ ಕಡೆ ಕಾಂಗ್ರೆಸ್ನಿಂದ ತಾನೇ ಅಭ್ಯರ್ಥಿ ಅಂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಆದ್ರೆ ಡಿಕೆಶಿ ಬಾಯಿಮಾತಿಗೆ ಹೀಗೆ ಹೇಳ್ತಿದ್ದಾರಾ ಅಥವಾ ನಿಜವಾಗಿಯೂ ಚನ್ನಪಟ್ಟಣದಿಂದ ಕಣಕ್ಕಿಳಿತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಲಿದೆ ಇವರ ಜೊತೆಗೆ ಲೋಕಸಭೆ ಎಲೆಕ್ಷನ್ ಸೋತಿರೋ ಶಿ ಸಹೋದರ ಡಿಕೆ ಸುರೇಶ್ ಹೆಸರು ಕೂಡ ಕೇಳಿ ಬರ್ತಿದೆ ಇಬ್ಬರ ಜೊತೆಗೆ ಮೂರನೇ ಹೆಸರು ಮುನ್ನೆಲೆಗೆ ಬಂದ್ರೂ ಅಚ್ಚರಿಯಿಲ್ಲ ಒಟ್ನಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಡಿಕೆ ಬ್ರದರ್ಸ್ ಶತಾಯಗತಾಯ ಪ್ರಯತ್ನ ಪಡೋದಂತೂ ಗ್ಯಾರಂಟಿ ಸೊ ಫ್ರೆಂಡ್ಸ್ ಇದಿಷ್ಟು ಮುಂಬರುವ ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿಯಾಗ್ಬೋದು ಯಾರೆಲ್ಲ ರೇಸ್ನಲ್ಲಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೆ ಗೆಲ್ಬಹುದು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ